ನಮಸ್ಕಾರ ವೀಕ್ಷಕರ ಎಂಆರ್ ನ್ಯೂಸ್ ಗೆ ಸ್ವಾಗತ ನಾನು ಕಿರಣ್ ಅಂಕಲಗಿ ಇದೀಗ ಮುಖ್ಯಾಂಶಗಳು ಸಮಸ್ಯೆ ಗಂಭೀರತೆಯ ಬಗ್ಗೆ ಸರ್ಕಾರಕ್ಕೆ ಮುಟ್ಟಿಸುವ ಕೆಲಸ ಮಾಡಬೇಕು ಸಮಸ್ಯೆ ಗಂಭೀರತೆಯ ಬಗ್ಗೆ ಸರ್ಕಾರಕ್ಕೆ ಮುಟ್ಟಿಸುವ ಕೆಲಸವನ್ನ ನಾವು ಹೋರಾಟದ ಮೂಲಕ ಮಾಡಬೇಕು ರೈತರು ಒಗ್ಗಟ್ಟಾಗಿ ಪ್ರತಿಭಟನೆಯನ್ನ ಮಾಡಿದಲ್ಲಿ ಮಾತ್ರ ಪರಿಹಾರ ಕಾಣಲು ಸಾಧ್ಯ ಎಂದು ರೈತ ಸಂಘದ ರಾಜ್ಯ ಸಂಚಾಲಕರಾದ ಗಂಗಾಧರ್ ಮೇಟಿ ಅವರು ಹೇಳಿದರು ಅವರು ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ರಬಕವಿಯ ಪಿಎಲ್ಬಿಸಿ ಆವರಣದಲ್ಲಿ ತೇರದಾಳ ಸಾಬರಿನ್ ಸಕ್ಕರೆ ಕಾರ್ಖಾನೆಯಿಂದ ಬರಬೇಕಾದ ಬಾಕಿಯ ಕುರಿತು ನಡೆದ ರೈತರ ಸಭೆಯಲ್ಲಿ ಮಾತನಾಡಿದರು ರೈತರು ಹಲವಾರು ವರ್ಷಗಳಿಂದ ಕಬ್ಬಿನ ಬಾಕಿಗಾಗಿ ಹೋರಾಡ್ತಾ ಇದ್ದು ಸುಮಾರು 1800 ಜನ ರೈತರು 21 ಕೋಟಿಯಷ್ಟು ಹಣವನ್ನ ಬರಬೇಕಾಗಿದೆ ಆದರೆ ನಾವು ಕೈಕಟ್ಟಿ ಕುಳಿತರೆ ಹಣ ಬರುವುದಿಲ್ಲ ಈ ನಿಟ್ಟಿನಲ್ಲಿ ನಾವು ಯೋಜನೆಯನ್ನ ತಯಾರಿಸಿಕೊಂಡು ಹೋರಾಟದ ರೂಪರೇಷೆಯನ್ನ ತಯಾರಿಸಬೇಕು ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ರೈತ ಸಂಘಕ್ಕೆ ಬೆಂಬಲವನ್ನ ನೀಡಬೇಕು ಎಂದರು ಇನ್ನು ತಮ್ಮ ಜೊತೆ ಸದಾ ನಾವು ಇದ್ದೇ ಇರ್ತೇವೆ ನಾಳೆ ಶನಿವಾರ ಬೆಳಗಾವಿಗೆ ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಆಗಮಿಸ್ತಾ ಇದ್ರು ಅಪೆಕ್ಸ್ ಬ್ಯಾಂಕಿನಿಂದ ಸಾವರಿನ್ ಸಕ್ಕರೆ ಕಾರ್ಖಾನೆಗೆ ಸಾಲ ನೀಡುವಂತೆ ಮಾರ್ಗದರ್ಶನ ನೀಡಬೇಕು ಎಂದು ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲು ಆ ಎಲ್ಲ ರೈತರು ಹೋಗ್ತಾ ಇದ್ದು ಅಲ್ಲಿನ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಕಾರ್ಖಾನೆಗೆ ಸಾಲವನ್ನ ಕೊಡಿಸಬೇಕು ಹಾಗೂ ರೈತರ ಬಾಕಿಯನ್ನ ಕೊಡಿಸಬೇಕು ಅಂತ ಮನವಿಯನ್ನ ಸಲ್ಲಿಸಲಾಗುವುದು ಒಂದು ವೇಳೆ ಅಲ್ಲಿಯೂ ಕೂಡ ಸಮಸ್ಯೆ ಬಗೆಹರಿಯದಿದ್ದಲ್ಲಿ ಉಗ್ರವಾದ ಹೋರಾಟವನ್ನ ಕೈಗೊಳ್ಳಲಾಗುವುದು ಎಂದರು ಈ ಸಂದರ್ಭದಲ್ಲಿ ರೈತ ಸಂಘದ ರಾಜ್ಯಾಧ್ಯಕ್ಷರಾಗಿರುವ ಚನ್ನಪ್ಪ ಪೂಜಾರಿ ಅವರು ಮಾತನಾಡಿ ರೈತರ ಕಷ್ಟ ಸುಖಗಳಿಗೆ ಸರ್ಕಾರ ಸ್ಪಂದಿಸುವಂತೆ ಮಾಡಬೇಕು ಆ ನಿಟ್ಟಿನಲ್ಲಿ ಹೋರಾಟ ಅನಿವಾರ್ಯ ನಮ್ಮ ಸಮಸ್ಯೆಯ ಒತ್ತಡದ ಬಗ್ಗೆ ಅವರಿಗೆ ಮನದಟ್ಟು ಮಾಡಬೇಕಾಗಿದೆ ನಿಮ್ಮ ಜೊತೆ ನಮ್ಮ ರೈತ ಸಂಘ ಯಾವಾಗಲೂ ಕೆಲಸ ಮಾಡುತ್ತದೆ ಎಂದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ನೇಕಾರ ಸಂಘದ ರಾಜ್ಯಾಧ್ಯಕ್ಷರಾಗಿರುವ ಶಿವಲಿಂಗ ಟಿರ್ಕಿ ಅವರು ರಬಕವಿ ಬನಹಟ್ಟಿ ರೈತ ಸಂಘದ ತಾಲೂಕು ಅಧ್ಯಕ್ಷರಾಗಿರುವ ಶ್ರೀಕಾಂತ ಗುಳ್ಳನವರ್ ಉಪಾಧ್ಯಕ್ಷರಾದ ಹೊನ್ನಪ್ಪ ಬಿರಡಿ ಸಂಚಾಲಕರಾದ ಲಕ್ಷ್ಮಣ್ ಬ್ಯಾಳಿ ಕಾರ್ಯದರ್ಶಿ ಬಂಡು ಉಪಕಾಲಿ ಸೇರಿದಂತೆ ಅನೇಕ ರೈತ ಮುಖಂಡರು ಉಪಸ್ಥಿತರಿದ್ದರು ವರದಿ ಮಲ್ಲಿಕಾರ್ಜುನ್ ತುಂಗಳ್ ಮುಖ್ಯ ವರದಿಗಾರರು ಎಂಆರ್ ನ್ಯೂಸ್ ಬಾಗಲಕೋಟೆ ಇದಾಗಿತ್ತು ಈ ಹೊತ್ತಿನ ಸುದ್ದಿ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎಂಆರ್ ನ್ಯೂಸ್